These slides contains about profession and professionalism. First, let us see profession. Andre udyoga. So, meaning or it can be defined as any occupation or job which requires skills and knowledge. Udyoga. Yavade ond udyoga madbekadre skills beku. नॉलेज बेकु सिचुएशन अथवा यहाँ फील्डली उद्योग अदक संबंध नॉलेज अंत उद्योग सो दैट इट ब्रिंग्स हाई स्टेटस सोशली इकोनॉमिकली एटसेट्रा ಇಲ್ಲಿ ಎಂಜಿನಿಯರಿಂಗ್ ಉದ್ಯೋಗ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಬೋದು ಬೇರೆ ಬೇರೆ ಉದ್ಯೋಗಗಳಿದ್ದಾವೆ ಪ್ರೊಫೆಷನ್ ಈ ಸದ್ಯ ಪ್ರೊಫೆಷನ್ ಅಥವಾ ಜನರಲ್ ಆಗಿ ಉದ್ಯೋಗ ಅಂತ ತಗೊಂಡಾಗಿದೆ ಈಗ ಈ ಉದ್ಯೋಗದ್ದು ಅಥವಾ ಪ್ರೊಫೆಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅಂದರೆ ಉದ್ಯೋಗಕ್ಕೆ ಏನೇನು ಬೇಕು ರಿಕ್ವೈರ್ಮೆಂಟ್ಸ್ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಗುಣಲಕ್ಷಣಗಳು ಹೇಳ್ಬೋದು ಇನ್ ಎ ಸಿಂಪಲ್ ಸೆಂಟೆನ್ಸಸ್ ಬೈ ರೀಡಿಂಗ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಫ್ ಕೋರ್ಸ್ ಸ್ಕಿಲ್ಸ್ ಬೇಕು ಫಾರ್ಮಲ್ ಎಜುಕೇಷನ್ ಬೇಕು ಟ್ರೈನಿಂಗ್ ಅಡ್ವಾನ್ಸ್ಡ್ ಎಕ್ಸ್ಪರ್ಟೈಸ್ ಅಂತಂದರೆ ಅದೇ ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಸೆಲ್ಫ್ ರೆಗ್ಯುಲೇಷನ್ಸ್ ಅಂದರೆ ಒಳ್ಳೆ ಬಿಹೇವಿಯರ್ ಇರಬೇಕು ರೈಟ್ ಕಾಂಡಕ್ಟ್ ಎಥಿಕ್ಸ್ ಕೋಡ್ ಇರಬೇಕು ಅಂದರೆ ಸ್ಟ್ಯಾಂಡರ್ಡ್ ಎಥಿಕ್ಸ್ ಸ್ಟ್ಯಾಂಡರ್ಡ್ಸನ್ನು ಫಾಲೋ ಮಾಡಬೇಕು ಪಬ್ಲಿಕ್ ಎದುರಿಗಾಗಲಿ ಅಥವಾ ಪ್ರೈವೇಟ್ ಆರ್ಗನೈಜೇಷನ್ ಇರಬಹುದು ಅಥವಾ ಗೌರ್ಮೆಂಟಲ್ಲಿ ಯಾವುದರಲ್ಲೇ ಯಾವುದೇ ಉದ್ಯೋಗ ಇರಬಹುದು ಥರ್ಡ್ ಒನ್ ಪಬ್ಲಿಕ್ ಗುಡ್ ಯಾವುದೇ ಒಂದು ಉದ್ಯೋಗ ಅಥವಾ ಕಂಪನಿನೋ ಆರ್ಗನೈಜೇಷನ್ನಲ್ಲಿ ವರ್ಕ್ ಮಾಡ್ತಾಯಿದ್ದೀರಿ ವರ್ಕ್ ಮಾಡ್ತಾರೆ ಅಂತಂದರೆ ಅದು ಅಲ್ಟಿಮೇಟ್ಲಿ ಒಂದು ಪ್ರಾಡಕ್ಟನ್ನು ಅಥವಾ ಒಂದು ಗೂಡ್ಸ್ ಔಟ್ಪುಟ್ಟನ್ನು ಪಬ್ಲಿಕ್ಕಿಗೆ ಅಥವಾ ಸೊಸೈಟಿಗೆ ಸಂಬಂಧಪಟ್ಟಂತಹ ಇರ್ತದೆ ಸೊ ಫಾರ್ ದ್ಯಾಟ್ ಪರ್ಪಸ್ ಇಟ್ ಶುಡ್ ಇನ್ಕ್ಲೂಡ್ ಆರ್ ಇಟ್ ಶುಡ್ ಫಾಲೋ ಥ್ರೂ ದ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ವಿತ್ ಗುಡ್ ಎಫರ್ಟ್ಸ್ ಅಂಡ್ ಸೊ ದೀಸ್ ಆರ್ ದ ಫ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ದಿ ಪ್ರೊಫೆಷನ್ ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಆಲ್ಸೋ ಕ್ರೈಟೇರಿಯಾ ಆಲ್ಸೋ ಫರ್ದರ್ ಇನ್ ದ ಥರ್ಡ್ ಸ್ಲೈಡ್ ವಿಲ್ ಬಿ ಡಿಸ್ಕಸಿಂಗ್ ದೆ ಪ್ರೊಫೆಷನ್ ಉದ್ಯೋಗ ಸೊ ದಿಸ್ ಸ್ಲೈಡ್ ವಾಟ್ ಯು ಆರ್ ಲುಕಿಂಗ್ ಪ್ರೊಫೆಷ್ನಲ್ ಆ್ಯಂಡ್ ಪ್ರೊಫೆಷ್ನಲಿಸಮ್ ಫಸ್ಟ್ ಪ್ರೊಫೆಷ್ನಲ್ ಅಂತಂದರೆ ಏನು ನೋಡಿ ಪ್ರೊಫೆಷನ್ ಅಂದರೆ ಉದ್ಯೋಗ ಅಂತ ಹೇಳಾಯಿತು ಪ್ರೊಫೆಷ್ನಲ್ ಅಂತಂದರೆ ಒಂದು ಪರ್ಸನ್ಗೆ ಸಂಬಂಧಪಟ್ಟದ್ದು ಒಂದು ಪರ್ಟಿಕ್ಯುಲರ್ ಉದ್ಯೋಗ ಮಾಡ್ತಾ ಇದ್ದಾನಲ್ಲ ಆ ಪರ್ಸನ್ ಸೊ ಹೀ ಈಸ್ ಕಾಲ್ಡ್ ಆ್ಯಸ್ ಪ್ರೊಫೆಷ್ನಲ್ ಅಂತ ಯಾವುದೇ ಇರ್ಬೋದು ಆ್ಯಂಡ್ ವಿತ್ ಹಿಸ್ ಪರ್ಟಿಕ್ಯುಲರ್ ಪೊಸಿಷನ್ ಆರ್ ಸೇ ಡೆಸಿಗ್ನೇಷನ್ ಆರ್ ಸ್ಟೇಟಸ್ ವಾಟ್ ಯು ಕ್ಯಾನ್ ಕಾಲ್ ಪ್ರೊಫೆಷ್ನಲ್ ಪ್ರೊಫೆಷ್ನಲಿಸಮ್ ಮೀನ್ಸ್ ಇಸ್ ಓನ್ಲಿ ಸ್ಟೇಟಸ್ ಜಸ್ಟ್ ಒನ್ ಸ್ಟೇಟಸ್ ಆರ್ ಹಿಸ್ ಪೊಸಿಷನ್ ದಟ್ ಇಸ್ ಅ ಡಿಫ್ರೆನ್ಸ್ ಪ್ರೊಫೆಷ್ನಲ್ ಆ್ಯಂಡ್ ಪ್ರೊಫೆಷ್ನಲಿಸಮ್ ಸೊ ದಿಸ್ ಇನ್ಕ್ಲೂಡ್ ಸರ್ಟನ್ ಆ್ಯಟಿಟ್ಯೂಡ್ಸ್ ಆರ್ ಕ್ವಾಲಿಟೀಸ್ which are essential for a person or professional to achieve or to maintain you can call professionalism andre one status maintain madodu ant heltaralla udyogadalli yavade udyogadalli one position one through the public or in the society
to maintain that, he should follow some, say, values or say morals, etc. They are nothing but criteria for achieving or sustaining professionalism. Same, they are which above we have discussed, advanced expertise means one should analyze a problem in a specific known area in an objective manner. ಉದ್ಯೋಗದಲ್ಲಿ ಪ್ರಾಬ್ಲಮ್ಸ್ಗಳಿರ್ತವೆ ಅಥವಾ ಪ್ರಾಬ್ಲಮ್ಗಳು ಬರಬಹುದು, ಬಂದಾಗ ಅದನ್ನು ಹ್ಯಾಂಗೆ ಎನಲೈಸ್ ಮಾಡ್ತೀರಿ, ಆ ಎಬಿಲಿಟಿ ಇರಬೇಕು ಅನ್ನುವಂಥದ್ದು. ಅಡ್ವಾನ್ಸ್ಡ್ ಎಕ್ಸ್ಪರ್ಟೈಸ್ ಇನ್ ಎ ಪರ್ಟಿಕ್ಯುಲರ್ ನೋನ್ ಏರಿಯಾ ಓನ್ಲಿ. ದೆನ್ ವಿತ್ ಸೆಲ್ಫ್ ಇಂಟ್ರೆಸ್ಟ್ ದಟ್ ಶುಡ್ ಬಿ ಎನಲೈಸ್ಡ್, ದಟ್ ಪ್ರಾಬ್ಲಮ್ ಶುಡ್ ಬಿ ಎನಲೈಸ್ಡ್ ಮೀನ್ಸ್ like a self regulation, you can call it as. One should analyze the problem independently. Suggestions can be taken from the others or experienced people, but decision or say solution should be made self. That is the meaning. And along with that, third one, public good. So the whatever the work it has been done in the profession or whatever the product or the whatever output what it is producing, the effort or the work should be such that should be towards welfare and safety and health with respect to public or society, etc. So the third one, the characteristics of profession. Again, ಉದ್ಯೋಗದ್ದು ಏನು ಕ್ಯಾರೆಕ್ಟರಿಸ್ಟಿಕ್ಸ್, ಏನಪ್ಪ ಗುಣಲಕ್ಷಣಗಳು. ಅಗೇನ್ ವಾಟ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಇಟ್ ಲಿಟ್ ಬಿಟ್, ಅಗೇನ್ ದ ಸೇಮ್ ವರ್ಡಿಂಗ್ಸ್ ದೇ ಆರ್ ದೇರ್. ಸೊ ದೇ ಆರ್ ಸೇ ಒನ್ ಎಕ್ಸ್ಟೆನ್ಸಿವ್ ಟ್ರೈನಿಂಗ್, ನಾಲೆಜ್ ಆ್ಯಂಡ್ ಸ್ಕಿಲ್ಸ್, ಮೊನೋಪೋಲಿ, ಆಟೋನೋಮಿ ಇನ್ ವರ್ಕ್ ಪ್ಲೇಸ್, and ethical standards. So these are the contents of these slides. I am taking few only, little bit I am moving slow, okay, so that there should not be any kind of say confusion. Megirabaru antare nidhanakke onande part tagolta idene nanu. Okay, stay safe, stay home. Take care.